ಕೆನಡಾದಿಂದ ಇತ್ತೀಚೆಗೆ ಹಿಂಪಡೆಯಲಾಗಿರುವ ಹದಿನೆಂಟನೇ ಶತಮಾನದ ಕಾಶಿಯ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಉತ್ತರ ಪ್ರದೇಶ ಸರ್ಕಾರಕ್ಕೆ ಇಂದು ಹಸ್ತಾಂತರಿಸಲಾಯಿತು ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಕಿಶನ್ ರೆಡ್ಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ವಿಗ್ರಹವನ್ನು ವಾಪಸ್ ಪಡೆಯಲಾಗಿದೆ ಇದೇ ರೀತಿ ವಿದೇಶಗಳಲ್ಲಿರುವ ಪುರಾತನ ವಿಗ್ರಹಗಳನ್ನು ವಾಪಸ್ ಪಡೆಯುವ ಪ್ರಯತ್ನ ಜಾರಿಯಲ್ಲಿದೆ ಅಮೆರಿಕಾದಲ್ಲಿ ಭಾರತದ ನೂರ ಐವತ್ತೇಳು ಪುರಾತನ ವಿಗ್ರಹಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು ಮಾತೆ ಅನ್ನಪೂರ್ಣೇಶ್ವರಿಗೆ ಭಾರತೀಯರ ಹೃದಯದಲ್ಲಿ ವಿಶೇಷ ಸ್ಥಾನವಿದೆ ಆಕೆಯ ಆಶೀರ್ವಾದದಿಂದ ಎರಡು ಸಾವಿರದ ಹದಿನೈದರಲ್ಲಿ ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇದರಡಿ ಎಂಬತ್ತು ಲಕ್ಷ ಬಡವರಿಗೆ ಮೂರು ರೂಪಾಯಿ ದರದಲ್ಲಿ ಅಕ್ಕಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು भारत में जितने भी गरीब लोग हैं जो लगभग 80 लाख लोगों को भारत में तीन रुपए जल चावल का देने का कार्यक्रम भारत में अमल हो रहा है इसलिए भारत के ऊपर भारत के जनता के ऊपर अन्नपूर्णा माता जी का आशीर्वाद रहेगा भारत में अभी भी मैं साउथ से आता हूं अभी भी एक्स्ट्रा प्रोडक्शन भारत में हो रहे इसीलिए हमारा जिम्मेदारी बनता है माता जी का आशीर्वाद लेना माता जी का पूजा करना देश में सभी लोगों को भारत सरकार की ओर से नरेंद्र मोदी जी के नेतृत्व में सभी लोगों को खाना खिलाना हमारा कर्तव्य है या हम सब जिम्मेदारी से नरेंद्र मोदी जी सरकार सभी लोगों को ವ್ಯವಸ್ಥಾ ಕರೆ ಸಚಿವರಾದ ಸ್ಮೃತಿ ಇರಾನಿ ಹರ್ದೀಪ್ ಸಿಂಗ್ ಪುರಿ ಧರ್ಮೇಂದ್ರ ಪ್ರಧಾನ್ ಮೀನಾಕ್ಷಿ ಲೇಖಿ ಅಶ್ವಿನಿ ಕುಮಾರ್ ಚೌಬೆ ಅನುಪ್ರಿಯಾ ಪಟೇಲ್ ಸೇರಿದಂತೆ ಅನೇಕರು ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ಕಾಶಿಯಲ್ಲಿದ್ದ ಅನ್ನಪೂರ್ಣೇಶ್ವರಿ ವಿಗ್ರಹ ಸುಮಾರು ನೂರು ವರ್ಷಗಳ ಹಿಂದೆ ಬ್ರಿಟಿಷರ ಅವಧಿಯಲ್ಲಿ ಕಳುವಾಗಿ ಕೆನಡಾ ತಲುಪಿತ್ತು ಅದನ್ನು ಕಳೆದ ಅಕ್ಟೋಬರ್ನಲ್ಲಿ ವಾಪಸ್ ಪಡೆಯಲಾಗಿತ್ತು इदे नवंबर हद्द रू उ प्रदेश मुख्यमंत्री योगी आदित्यनाथ काशी ये विग्रह प्रतिष्ठापने लगे और ये प्रतिमा सौंप दी गई है भारतीय पुरातत्व सर्वेक्षण ने और अपने आप में बेहद दुर्लभ और बेहद अविस्मरणीय